नमस्कार वीक्षकरे रिव्यू चानल के स्वागत नानु सौख्य गांवकर बोम्मई अवर कैबिनेट फाइनल आदमेले खाते हंचिकेयादमेले बंडायद बिसी जोर आगिदे एल्लरू एनंत अंदुकोळ्ळुत्तिद्दारे हाईकमांड नवरु तन्न मूगिन नेरक्के कैबिनेट रचने माड्बिट्रु खाते हंचिके माड्बिट्रु आदरे अदर परिणाम नेट्टिगिरोदिल्ल सरकारद बुड अलुगाडोके शुरु आगिदे इदन्न हेगे सहिसिकोळ्ळुत्तारे अन्नो चर्चे केळिबर्ता इदे इल्लि साकष्टु जन मीटिंगु प्लान अंत सरकार अलुगाडिसोदिक्के सिद्धते माड्कोळ्ळुत्तिद्दारे चापे केळगे नुसळुत्तिद्दारे अंत ಆದರೆ ನಿಜವಾಗಿ ದೆಹಲಿಯ ವರಿಷ್ಠರು ಬಿಜೆಪಿ ಹೈಕಮಾಂಡ್ನವರು ರಂಗೋಲಿ ಕೆಳಗೆ ತೂರುವ ಪ್ಲಾನನ್ನು ಮೊದಲೇ ರೆಡಿ ಮಾಡಿಕೊಂಡು ಆಗಿದೆ. ಕೆಲವರಿಗೆ ಸ್ಥಾನ ಕೈ ತಪ್ಪೋದಿಕ್ಕೆ ಕ್ಯಾಬಿನೆಟಲ್ಲಿ ಒಳಗಡೆ ಸೇರಿಸ್ಕೊಳ್ಳದೆ ಇರೋದಕ್ಕೆ ಕಾರಣನೇ ಸರ್ಕಾರವನ್ನು ಭದ್ರ ಮಾಡೋದು. ಸ್ಥಾನ ಕೊಟ್ಟು ಸರ್ಕಾರ ಉಳಿಸ್ಕೊಳ್ಳೋದನ್ನು ಕೇಳಿದ್ದೀವಿ, ಆದರೆ ಕೊಡದೇ ಸರ್ಕಾರ ಉಳಿಸ್ಕೊಳ್ಳೋದು ಯಾವ ಥರ ಸ್ಟ್ರಾಟಜಿ ಇದು ಅಲ್ಲೇ ಇರೋದು ವಿಚಾರ ವೀಕ್ಷಕರೇ. ಈ ಬಗ್ಗೆ ಮಾತಾಡೋಕೆ ನಾನು ಬಂದಿದ್ದೀನಿ, ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಸದ್ಯಕ್ಕೆ ಗಮನ ಸೆಳೀತಾ ಇರೋದು ಹಾಸನ ಪ್ರೀತಮ್ ಗೌಡರ ಸ್ಟೇಟ್ಮೆಂಟು. ನಮ್ಮ ಮನೆಗೆ ಕಲ್ಲು ಹೊಡೆದವ್ರ ಮನೆಗೆ ಮುಖ್ಯಮಂತ್ರಿಗಳು ಹೋಗ್ತಾರೆ, ನಮಗೆ ಸಚಿವ ಸ್ಥಾನ ಕೊಡದೆ ನಿರಾಸೆ ಮಾಡ್ತಾರೆ, ಜೆ ಡಿ ಎಸ್ ಕೋಟೆಯಲ್ಲಿ ಮೈಕೈ ನೋವು ಮಾಡಿಕೊಂಡು ಗೆದ್ದವರಿಗೆ ಈ ಥರ ಅನ್ಯಾಯ ಆಗಿದೆ ಅನ್ನೋ ಮಾತುಗಳನ್ನೆಲ್ಲ ಆಡ್ತಿದ್ದಾರೆ. ಹಳೆ ಮೈಸೂರು ಭಾಗದವರು ಸಾಕಷ್ಟು ಜನ ಅತೃಪ್ತಿಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ. ಬೇಕಾದಷ್ಟು ಬಣಗಳು ರಚನೆಯಾಗಿವೆ, ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಾರೆ, ಸರ್ಕಾರ ಅಲುಗಾಡಿಸೋದಕ್ಕೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಇಲ್ಲಿ ಸ್ಥಾನಮಾನ ಕೊಡದೇ ಇರೋದೇ ಸರ್ಕಾರವನ್ನು ಯಾರೂ ಉರುಳಿಸದೇ ಇರಲಿ, ಉರುಳಿಸಿದ್ರೆ ನಮ್ಮ ಪ್ಲ್ಯಾನ್ ಬಿ ಏನು ಅನ್ನುವಂಥ ತಯಾರಿ ಪೂರ್ವ ಸಿದ್ಧತೆ ಅನ್ನೋದು ವಿಶೇಷ. ನೋಡಿ, ನಾವು ಹಳೆ ಮೈಸೂರು ಭಾಗಕ್ಕೆ ಕ್ಯಾಬಿನೆಟಲ್ಲಿ ಏನು ಸಿಕ್ಕಿದೆ ಅಂತ ನೋಡಿದ್ರೆ ಸೂಕ್ಷ್ಮವಾಗಿ ಆ ಭಾಗಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಹಾಸನ, ಕೊಡಗು, ಮೈಸೂರು, ರಾಮನಗರ ಇಲ್ಲೆಲ್ಲ ಕೂಡ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಕ್ಯಾಬಿನೆಟಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ನಾರಾಯಣಗೌಡರಿಗೆ, ಕೆ ಆರ್ ಪೇಟೆ ನಾರಾಯಣಗೌಡರಿಗೆ ಅನಿವಾರ್ಯವಾಗಿ ಕೊಡಬೇಕಾಗಿದೆ. ಯಾಕಂದರೆ ಅವರು ಈ ರೆಬೆಲ್ಸು ಹೊರಗಡೆಯಿಂದ ಬಂದು ಸರ್ಕಾರ ರಚನೆಗೆ ಕಾರಣರಾದ್ರಲ್ಲ ಆ ಪಟ್ಟಿಯಲ್ಲಿರೋರು, ಅವರೇ ಬೇರೆ. ಹಾಗಾಗಿ ಅನಿವಾರ್ಯವಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಬಿಟ್ಟರೆ ಯೋಗೇಶ್ವರ್ ಅವರು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವಲ್ಲಿ ಮೊದಲ ಹೆಜ್ಜೆ ಇಟ್ಟವರು, ಪರೀಕ್ಷೆ ಬರೆದಿದ್ದೀನಿ ರಿಸಲ್ಟ್ ಬರೋದು ಬಾಕಿ ಇದೆ ಅಂತೆಲ್ಲ ಹೇಳಿ ಓಡಾಡ್ಕೊಂಡು ಕೊನೆಗೆ ಅವರೇ ಫೇಲ್ ಆಗಿಬಿಟ್ರು. ಎಲ್ಲರೂ ಅಂದ್ಕೊಂಡಿದ್ದೇನು, ಯಡಿಯೂರಪ್ಪನವರು ತನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದಂಥ ಯೋಗೇಶ್ವರ್ಗೆ ಯಾವ ಕಾರಣಕ್ಕೂ ಸ್ಥಾನಮಾನ ಕೊಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ, ಅದಕ್ಕೆ ಯೋಗೇಶ್ವರ್ಗೆ ಸ್ಥಾನ ಸಿಕ್ಕಿಲ್ಲ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕ್ತಿದ್ದಾರೆ. ಆದರೆ ಹೈಕಮಾಂಡ್ನ ಪ್ಲ್ಯಾನೇ ಬೇರೆ ಇಲ್ಲಿ. ನೋಡಿ, ಪ್ರೀತಮ್ ಗೌಡ ಅವರು ಹಾಸನದಲ್ಲಿ ಜೆ ಡಿ ಎಸ್ನ ಕೋಟೆಯಲ್ಲಿ ಗೆದ್ದು ಬಂದಿರೋರು, ಬಿ ಜೆ ಪಿ ಕಮಲ ಆರಳಿಸಿರೋರು, ಅವ್ರಿಗೆ ಸ್ಥಾನಮಾನ ಸಿಗಬಹುದು ಅಂತ ಎಲ್ಲರ ನಿರೀಕ್ಷೆ ಇತ್ತು. ರಾಮದಾಸ್ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಸಾಕಷ್ಟು ಜನ ನಿರಾಸೆಗೆ ಒಳಗಾಗಿದ್ದಾರೆ ಈಗ. ಯಾಕಂದರೆ ಬಿ ಜೆ ಪಿಯ ಈ ಪ್ಲ್ಯಾನ್ನಿಂದಾಗಿ ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂಥ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಸ್ಥಾನಮಾನ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಮುಂದೆ ನಮ್ಮ ಒಳ ಮೈತ್ರಿಗೆ ಇದು ಸಹಕಾರವಾಗಲಿ, ಮುಂಬರುವ ಚುನಾವಣೆಗೆ ಆಗಬಹುದು 2023 ಅಥವಾ ಈಗ ಸರ್ಕಾರಕ್ಕೆ ಕಂಟಕ ಎದುರಾದರೆ ಬಂಡಾಯ ಎದ್ದಿರೋರಿಂದ, ಯಡಿಯೂರಪ್ಪ ಅವರ ಬಣದಿಂದ, ಯಾರೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಂದರೂ ಕೂಡ ನಾವಿದ್ದೀವಿ, ಸಂಕಷ್ಟ ಕಾಲದಲ್ಲಿ ನಾವು ಕೈ ಹಿಡಿತೀವಿ ಅಂತ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರ ಮನೆಗೆ ಹೋಗಿ ಬೊಮ್ಮಾಯಿ ಅವರು ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಬರೀ ಆಶೀರ್ವಾದ ತಗೊಳ್ಳುವ ಅಥವಾ ಸಂಕಷ್ಟ ಕಾಲದಲ್ಲಿ ಕೈ ಹಿಡಿಯುವ ಅನ್ನುವಂಥ ಮಾತಷ್ಟೇ ಆಗಿಲ್ಲ, ಬದಲಾಗಿ ಪ್ಲ್ಯಾನ್ ಕೂಡ ರೂಪಿತವಾಗಿದೆ. ಕ್ಯಾಬಿನೆಟಲ್ಲಿ ಅದು ಪ್ರತಿಬಿಂಬಿತವಾಗಿರೋದನ್ನು ನಾವು ಕಾಣಬಹುದು. ಎಲ್ಲೆಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇದೆಯೋ ಅಲ್ಲಿ ಬಿ ಜೆ ಪಿ ಜಾಸ್ತಿ ಕೆಲಸ ಮಾಡಬಾರ್ದು, ಸೈಲೆಂಟ್ ಆಗಿರಬೇಕು ಅನ್ನುವಂಥ ಸಿದ್ಧತೆ ಇದು. ಮುಂದಿನ ಚುನಾವಣೆಯಲ್ಲೂ ಅಷ್ಟೇ, ಬಿ ಜೆ ಪಿ ಸ್ವಲ್ಪ ವೀಕ್ ಇರೋ ಕಡೆಗಳಲ್ಲಿ ಅಥವಾ ಜೆ ಡಿ ಎಸ್ ಸ್ಟ್ರಾಂಗ್ ಇರೋ ಕಡೆಗಳಲ್ಲಿ ನಾವು ಸೈಲೆಂಟ್ ಆಗಿರ್ತೀವಿ. ನನ್ನ ಮಿತ್ರ ನೀನು ಸ್ಟ್ರಾಂಗ್ ಆಗಿದ್ರೆ ಅಲ್ವಾ ನಮ್ಮ ಕೈ ನಾಳೆಗೆ ಗಟ್ಟಿಯಾಗೋದು ಅನ್ನೋ ಲೆಕ್ಕಾಚಾರ ಇದು. ನಾಳೆ ಈ ಥರ ಬಿ ಜೆ ಪಿ ನಡ್ಕೊಂಡ್ರೆ 40-50 ಸ್ಥಾನದಲ್ಲಿ ಜೆ ಡಿ ಎಸ್ ಗೆಲ್ಲೋದಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ಸ್ಟ್ರಾಟಜಿ ರೂಪಿಸಲಾಗಿದೆ. 2018 ಚುನಾವಣೆಯಲ್ಲೂ ಕೂಡ 17 ಕ್ಷೇತ್ರಗಳಲ್ಲಿ ಬರೋಬ್ಬರಿ 17 ಕಡೆಗಳಲ್ಲಿ ಬಿ ಜೆ ಪಿ ವೀಕ್ ಕ್ಯಾಂಡಿಡೇಟ್ ಹಾಕಿತ್ತು ಜೆ ಡಿ ಎಸ್ಗೆ ಅನುಕೂಲ ಆಗಲಿ ಅಂತ. ಆದರೆ ರಿಸಲ್ಟ್ ಬಂದ ಮೇಲೆ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ, ಜೆ ಡಿ ಎಸ್ನ ಸಪೋರ್ಟು ಸಿಗಲಿಲ್ಲ. ಯಾಕೆ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನ ಬಿಡೋಕೆ ರೆಡಿ ಇರಲಿಲ್ಲ, ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಸಿ ಎಂ ಸ್ಥಾನ ಕೊಡದೆ ಬರೋದಕ್ಕೆ ರೆಡಿ ಇರಲಿಲ್ಲ. ಈ ಜಟಾಪಟಿಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಯಿತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಬಿ ಜೆ ಪಿಯಲ್ಲಿ ಸಿ ಎಂ ಸ್ಥಾನದ ಪಟ್ಟು ಹಿಡಿದು ಕೂರೋಕೆ ಯಡಿಯೂರಪ್ಪನವರಿಲ್ಲ, ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನ ಸಹವಾಸವೇ ಬೇಡ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಜೆ ಡಿ ಎಸ್ಗೂ ಕೂಡ
ಮೈತ್ರಿಯ ಕಹಿ ನೆನಪು ಇನ್ನೂ ಮಾಸಿಲ್ಲ. ಹಾಗಾಗಿ ಬೆಸ್ಟ್ ಆಪ್ಷನ್ ಯಾವುದು? ಬಿಜೆಪಿ. 2023 ಚುನಾವಣೆ ದೃಷ್ಟಿಯಿಂದಾದರೂ ಸರಿ, ಯಡಿಯೂರಪ್ಪನವರು ಇಲ್ಲದೆ ಎದುರಿಸುವಂಥ ಮೊದಲ ಚುನಾವಣೆ, ಹಾಗಾಗಿ ಒಂದು ಪ್ಲ್ಯಾನ್ ಬಿ ರೆಡಿ ಇರಬೇಕು ಅನ್ನೋದು ಬಿಜೆಪಿ ವರಿಷ್ಠರ ಯೋಚನೆ. ಹಾಗೆ ಈಗ ಸದ್ಯಕ್ಕೆ ಸರ್ಕಾರಕ್ಕೇನಾದರೂ ಸಂಕಷ್ಟ ಎದುರಾದರೂ ಕೂಡ ಗೌಡರು ತಾವು ರೆಡಿ, ಸಂಕಷ್ಟದ ಸಮಯದಲ್ಲಿ ಕೈ ಜೋಡಿಸೋದಕ್ಕೆ ಅಂದುಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಯಾವ ರೀತಿ ಪೂರ್ವ ಸಿದ್ಧತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಯೋಗೇಶ್ವರ ಅವರು ಏನೇ ಪಕ್ಷ ಸಂಘಟನೆ ಮಾಡ್ತೀನಿ, ಆ ಭಾಗದಲ್ಲಿ ಕಮಲ ಅರಳಿಸ್ತೀನಿ ಅಂತ ಓಡಾಡಿದ್ರು ಕೂಡ ಅವರ ಕೆಪಾಸಿಟಿ ಎಷ್ಟು, ನಿಜ ಸ್ಥಿತಿ ಏನು ಅನ್ನೋದನ್ನು ಅರಿತಿರುವ ಹೈಕಮಾಂಡ್ ಗೌಡರ ಕೋಟೆಯಲ್ಲಿ ಕೈ ಆಡಿಸೋದಕ್ಕೆ ಹೋಗಿಲ್ಲ. ಅದು ಹಾಸನದ ವಿಚಾರದಲ್ಲಿರಬಹುದು ಅಥವಾ ರಾಮನಗರ ಸುತ್ತಮುತ್ತಲಿನ ಭಾಗಗಳಲ್ಲಿರಬಹುದು, ಮೈಸೂರಲ್ಲಿರಬಹುದು, ಇದು ನಿಮ್ಮ ಕೋಟೆ, ನೀವು ಹೆಚ್ಚು ಸೀಟ್ಸನ್ನು ಗೆದ್ದು ಬಂದರೆ ನಮಗೇ ಅನುಕೂಲ ಅನ್ನುವಂಥ ಲೆಕ್ಕಾಚಾರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಲೆಕ್ಕಾಚಾರ, ಪೂರ್ವ ಸಿದ್ಧತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ಆದರೆ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ನಿರಾಸೆ ಹೊಂದಿದ್ದಾರೆ. ಇದರಿಂದಾಗಿ ಹೇಗೆ ನಾವು ತಲೆ ಎತ್ಕೊಂಡು ಕೆಲಸ ಮಾಡೋದಿಲ್ಲಿ? ಬಿಜೆಪಿಯವರು ಈಗ ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಹುರುಪಿನಿಂದ ಕೆಲಸ ಮಾಡೋಕ್ಕಾದರೂ ಆಗುತ್ತಾ? ಜೆ ಡಿ ಎಸ್ನವರು ತಮ್ಮ ಜೇಬಲ್ಲೇ ಸಿ ಎಂ ಇದ್ದಾರೆ, ಸರ್ಕಾರ ಇದೆ ಅಂತ ಹೇಳುವಾಗ ನಾವು ಹೇಗೆ ಫೈಟ್ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂಥ ಹೈಕಮಾಂಡ್ ಸದ್ಯಕ್ಕೆ ಯಡಿಯೂರಪ್ಪನವರು ಇಲ್ಲದೇನು ಬಿಜೆಪಿ ಅಧಿಕಾರದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಅದು ಬೇರೆಯವರ ಸಹಾಯದಿಂದಾದರೂ ಸರಿ, ಮುಂದೆ ನಾವು ಬೇರೆ ರೀತಿಯಲ್ಲಿ ಡಿಸೈನ್ ರೆಡಿ ಮಾಡಿಕೊಳ್ಳೋಣ. ಈಗ ಆಪತ್ತಿನಿಂದ ತಲೆ ಉಳಿಸಿಕೊಳ್ಳೋದು ಮುಖ್ಯ ಅನ್ನುವಂಥ ಪ್ಲ್ಯಾನ್ ಇದು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಮಿಸ್ ಮಾಡಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.